हेलो फ्रेंड्स, वेलकम टू प्रेमा रेसिपीज। फ्रेंड्स, इवत्तु नावु सोप्पिन मोट्टे पल्य माडोदन्न नोडोण। नानु इवत्तु सोप्पु मोट्टे पल्यक्कोस्कर ओंगोने सोप्पन्न यूज माड्ता इदीनि। फ्रेंड्स, इदरिंद हेगे माडोदु तोर्सिकोड्तीनि, बन्नि ईजी मेथड अल्लि। फ्रेंड्स नोडि, ई रीति बरुत्ते ओंगोने सोप्पु अंद्रे नोड्तीरिद्र ई रीति कड्डि कड्डि तर बंदु चिक्क चिक्क एले बरुत्ते। अदन्न नानु नीटागि वाश् माडि नोडि ई रीति सण्ण सण्ण कट् माडि इट्कोंडिदीनि। ಇದು ಕಣ್ಣಿಗೆ ತುಂಬಾ ಒಳ್ಳೆಯದು ಫ್ರೆಂಡ್ಸ್, ಕಣ್ಣುರಿ ಬರೋರಿಗೆ ಮತ್ತು ಸ್ವಲ್ಪ ಸ್ವಲ್ಪ ಮಂಜ ಕಾಣುತ್ತಲ್ವಾ ಅಂಥವ್ರಿಗೆಲ್ಲ ಇದನ್ನು ಆಗಾಗ ಮಾಡ್ಕೊಳ್ತೀರಿ, ತುಂಬಾ ಒಳ್ಳೆಯದು। ಅದ್ರ ಜೊತೆಯಲ್ಲಿ ನಾನು ಒಂದು 4 ಮೊಟ್ಟೆ ತಗೊಂಡಿದ್ದೀನಿ। ಓಕೆ ಫ್ರೆಂಡ್ಸ್, ಮೊದಲನೇದಾಗಿ ಸ್ಟೌ ಆನ್ ಮಾಡಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ, ಅದರಲ್ಲಿ ಒಂದು 3 ಸ್ಪೂನಷ್ಟು ಅಳ್ಳನ ಹಾಕ್ಕೊಳ್ತೀನಿ। ನೋಡಿ, ಕಡಾಯಿ ಚೆನ್ನಾಗಿ ಬಿಸಿಯಾಗಿದೆ। ಈಗ ಇದರಲ್ಲಿ ಕರಿಬೇವು ಒಂದು ಕಡ್ಡಿ ಅಷ್ಟು ಕರಿಬೇವು ತಗೊಂಡಿದ್ದೀನಿ, ಅದನ್ನು ನಾನು ಕಟ್ ಮಾಡಿ ಹಾಕ್ಕೊಳ್ತೀನಿ। ಯಾಕೆ ಅಂದರೆ ಕಟ್ ಮಾಡಿ ಹಾಕಿದ್ರೆ ಆ ಸೊಪ್ಪಿನ ಜೊತೆಗೆ ಇದನ್ನು ಸಹ ಹಾಗೆ ಈಸಿಯಾಗಿ ತಿನ್ಕೊಳ್ಬೋದು। ಹಾಗೆ ಉದ್ದಿನಬೇಳೆ ಕಡಲೆಬೇಳೆ ಸೇರಿಸಿ ಒಂದು ಸ್ಪೂನ್ ಅಷ್ಟು ತಗೊಂಡಿದ್ದೀನಿ। ಇದನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ। ಹಾಗೆ ಹಸಿಮೆಣಸಿನ್ಕಾಯಿ ಒಂದು 5 ಮೆಣಸಿನ್ಕಾಯಿ ತಗೊಂಡಿದ್ದೀನಿ। ನೀವು ಖಾರ ಜಾಸ್ತಿ ತಿನ್ನೋರಾದರೆ ಇನ್ನೊಂದು ಹಸಿಮೆಣಸಿನ್ಕಾಯಿ ಎಕ್ಸ್ಟ್ರಾ ಹಾಕ್ಕೊಳ್ಳಿ, ಕಡಿಮೆ ತಿನ್ನೋರಾದರೆ ಸರಿ ಹೋಗುತ್ತೆ 5 ಮೆಣಸಿನ್ಕಾಯಿ। ನೋಡಿ, ಇದು ಸಹ ಫ್ರೈ ಆಗಿದೆ ನೋಡ್ತಿದ್ರಲ್ಲ। ಒಂದು 3 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸಹ ಇದರಲ್ಲಿ ಹಾಕ್ಕೊಳ್ತೀನಿ। ಈರುಳ್ಳಿ ಬೇಗ ಫ್ರೈ ಆಗಲಿಕ್ಕೋಸ್ಕರ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊಳ್ತೀನಿ। ಉಪ್ಪು ಹಾಕೋದ್ರಿಂದ ಈರುಳ್ಳಿ ಸಹ ಬೇಗ ಫ್ರೈ ಆಗಿಬಿಡುತ್ತೆ, ನಿಮಗೆ ಕೆಂಪು ಆಗುತ್ತೆ। ಈರುಳ್ಳಿ ಸಹ ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್। ಈಗ ಸೊಪ್ಪನ್ನ ನಾವು ಇದರಲ್ಲಿ ಹಾಕ್ಕೊಳ್ಳೋಣ। ಈ ಸೊಪ್ಪು ಯಾವಾಗಲೂ 2-3 ಸಲ ವಾಶ್ ಮಾಡ್ಕೊಳ್ಳಿ, ನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ಅದು ಆ ನೀರಲ್ಲಿ ನೀವು ಸೊಪ್ಪನ್ನ ವಾಶ್ ಮಾಡಿಕೊಂಡ್ರೆ ನೀಟಾಗಿ ಅದರಲ್ಲಿರೋ ಮಣ್ಣೆಲ್ಲ ಹೊರಟೋಗುತ್ತೆ। ಓಕೆ, ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ। ಸ್ವಲ್ಪ ಸ್ಟೌನ ಸಿಮ್ಮಲ್ಲಿ ಇಟ್ಕೊಂಡ್ಬಿಡಿ। ನೋಡಿ, ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ। ಸ್ವಲ್ಪ ನೀರು ಈ ಸೊಪ್ಪಲ್ಲೇ ಇರುತ್ತೆ, ನಾವು ವಾಶ್ ಮಾಡಿರೋ ನೀರು ಇರುತ್ತಲ್ವ ಅದು ಇದರಲ್ಲೇ ಇರುತ್ತೆ। ಸ್ವಲ್ಪ ಹೊತ್ತಾದ ನಂತರ ಸ್ವಲ್ಪ ನೀರು ಚಿಮುಕಿಸ್ಕೊಳ್ಳೋಣ। ನೋಡಿ, ಈಗ ಸ್ವಲ್ಪ ನೀರನ್ನ ಹಾಕ್ಕೊಳ್ತೀನಿ, ಸ್ವಲ್ಪ ಹಾಕಿದ್ರೆ ಸಾಕು। ಓಕೆ, ಇದನ್ನು ಒಂದು ಪ್ಲೇಟ್ ಮುಚ್ಚಿ ಒಂದು 2 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್। ಆಗಾಗ ಓಪನ್ ಮಾಡಿ ಮಿಕ್ಸ್ ಮಾಡ್ಕೊಳ್ತಾ ಇರಿ। ಇದೇ ರೀತಿ ವೆರೈಟಿ ವೆರೈಟಿಯಾಗಿ ನಮ್ದು ಇನ್ನೊಂದು ಚಾನಲ್ ಇದೆ ಫ್ರೆಂಡ್ಸ್, ಪ್ರೇಮಾ ಡಿಶಸ್ ಅಂತ, ಅದರಲ್ಲೂ ಸಹ ತೋರಿಸಿದ್ದೀನಿ। ನಿಮ್ಗೆ ಬೇಕು ಅಂದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ, ಅದನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ। ಓಕೆ, ಮತ್ತೆ ಕ್ಲೋಸ್ ಮಾಡ್ಕೊಳ್ತೀನಿ। ಓಕೆ, ಓಪನ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್। ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೊಳ್ತೀನಿ। ಇದನ್ನೊಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ। ನಾವು ಮೊಟ್ಟೆ ತೊಗೊಂಡಿದ್ವಲ್ಲ ಫ್ರೆಂಡ್ಸ್, ಅದನ್ನು ಒಡೆದು ಇದರಲ್ಲಿ ಹಾಕ್ಕೊಳ್ತೀನಿ। 4 ಮೊಟ್ಟೆ ನೋಡಿ, 4 ಹಾಕ್ಕೊಂಡಿದ್ದೀನಿ। ಈಗ ಇದನ್ನು ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ। ನೀವು ಸೊಪ್ಪು ಇಷ್ಟ ಆಗಲ್ಲ ಅನ್ನೋರು ಈ ರೀತಿ ಮೊಟ್ಟೆ ಹಾಕಿ ಮಾಡಿಕೊಟ್ರೆ ಎಲ್ಲ ಇಷ್ಟಪಟ್ಟು ತಿಂತಾರೆ, ಮಕ್ಕಳು ಸಹ। ಸೆಂಟ್ರಲ್ಲಿ ಆಗಾಗ ಮಿಕ್ಸ್ ಮಾಡ್ಕೊಳ್ತೀರಿ, ಇಲ್ಲಾಂದರೆ ನೋಡಿ ತಲ ಎಳೆದ್ಬಿಡುತ್ತೆ, ಅದರಿಂದ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ತಾ ಇರಿ। ಒಂದು 2 ನಿಮಿಷ ಫ್ರೈ ಆದರೆ ಸಾಕು ಫ್ರೆಂಡ್ಸ್, ಇದು ಬೇಗನೆ ಆಗಿಬಿಡುತ್ತೆ ನೋಡಿ ಫ್ರೆಂಡ್ಸ್। ಎಗ್ಗೆಲ್ಲ ಚೆನ್ನಾಗಿ ತಿಕ್ಕಾಗಿದೆ ನೋಡ್ತಿದ್ರಲ್ಲ, ಫೈನಲಿ ಇದು ರೆಡಿ ಆಯಿತು। ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತು ತೆಂಗಿನ ತುರಿ ಏನೂ ಬೇಕಾಗಿಲ್ಲ, ಹೀಗೆ ಸರ್ವ್ ಮಾಡ್ಕೊಳ್ಬೋದು। ನಾನು ಚಪಾತಿಗೆ ಸೈಡ್ ಡಿಶ್ ಆಗಿ ಮಾಡ್ಕೊಂಡಿದ್ದೀನಿ, ನೀವು ರಸಮ್ ರೈಸು ಮತ್ತು ಬೇಳೆ ಸಾರು ಈ ಥರ ಮಾಡಿದಾಗೆಲ್ಲ ಮಾಡ್ಕೊಳ್ಬೋದು। ಓಕೆ, ಇದನ್ನು ನಾನು ಸರ್ವ್ ಮಾಡ್ತೀನಿ। ಓಕೆ ಫ್ರೆಂಡ್ಸ್, ನೋಡ್ತಿದ್ರಲ್ಲ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ಸೊಪ್ಪಿನ ಮೊಟ್ಟೆ ಪಲ್ಯ ನೋಡಿ। ಇದು ಚಪಾತಿ ಮತ್ತು ರಸಮ್ ರೈಸ್ಗೆ ಎಲ್ಲದಕ್ಕೂ ತುಂಬಾ ಸೂಟ್ ಆಗುತ್ತೆ, ಹಾಗೆ ಟೇಸ್ಟಿಯಾಗೂ ಮಾಡಿದ್ದೀನಿ ನಾನು ಮೊಟ್ಟೆ ಹಾಕಿ। ಇದೇ ರೀತಿ ನೀವು ಮನೇಲಿ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಪ್ರೇಮಾ ರೆಸಿಪೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ। ಥ್ಯಾಂಕ್ಸ್ ಫಾರ್ ವಾಚಿಂಗ್।